हाय फ्रेंड्स नमस्कार स्वागत नन चानल नोड़ता यश चानल इवतीन एपिसोडली सिंपल संजे टी कॉफी टाइम के माबदा क्रिस्पी आनियन स्प्रिंग रोल हेगो वीडियो शेयर मातनी तुम कड़मे इंग्रीडियंट्स बड़सो इन अर्ध गंटेबूद तुम क्रिस्पी आगे हेगे नोड़ मोदी वन मिक्सी जार तकनी कपु मैदा हिट हाकी मैदा हिट हाकोद्रे स्वल क्रिस्पी आगे बरते गोधी हिट बड़ी अद्न कूड़ा हाकोबूद नानी वन कप मैदा हिट के वंदु काल कपष्टु नीरने यूज माड्ता इदीनी नोड्कोंडु हाकोळ्ळि रुचिक तक्कष्टु उप्पु हाकोंडिदीनि हागे वंदु टेबल चमचदष्टु एण्णे कूड हाकुत्ता इदीनि ನೀರು ನಿಮಗೆ ಯಾವ ಕಪ್ಪಲ್ಲಿ ಮೈದಾ ತಗೊಂಡಿದ್ರು ಅದೇ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ನೀರು ಬೇಕಾಗುತ್ತೆ ಗ್ರೈಂಡ್ ಮಾಡುವಾಗ ನೀವು ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ಸೋ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಬಹುದು ನೀವು ಸೋ ನಾನು ತಗೊಂಡಿರುವಂತ ಹಿಟ್ಟಿನ ಕ್ವಾಂಟಿಟಿನಲ್ಲಿ 10 ರಿಂದ 12 ಸ್ಪ್ರಿಂಗ್ ರೋಲ್ ಆಗಿತ್ತು ಸೋ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಸೋ ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಪ್ಯಾನ್ ಏನಿಟ್ಟಿದ್ದೀವಿ ಅದು ಕಾಯಬಾರ್ದು ಅಂದರೆ ಬಿಸಿ ಆಗಬಾರ್ದು ನಾವು ಹಾಕಿದ ತಕ್ಷಣವೇ ಅಂದರೆ ಬಿಸಿಗೆ ಇಟ್ಟ ತಕ್ಷಣವೇ ಎಣ್ಣೆ ಹಾಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಕಾದರೆ ಅದು ಚೆನ್ನಾಗಾಗಲ್ಲ ದೋಸೆ ಥರ ಆಗೋಗುತ್ತೆ ಸೊ ಇದು ಸ್ವಲ್ಪನೂ ಅದು ಏನು ಕುಕ್ ಆಗಬಾರ್ದು ಆ ಥರ ಇರಬೇಕು ಸೊ ನೋಡಿ ಹಿಟ್ಟನ್ನು ಸ್ಪೂನಲ್ಲಿ ಸ್ಪ್ರೆಡ್ ಮಾಡಬಾರ್ದು ಹಾಗೆ ಇಟ್ ಪ್ಯಾನನ್ನು ತಿರುಗಿಸ್ಕೊಂಡೆ ಟ್ವಿಸ್ಟ್ ಮಾಡ್ಕೋಬೇಕು ಇನ್ ಕೇಸ್ ಎಕ್ಸ್ಟ್ರಾ ಹಿಟ್ ಇತ್ತು ಅಂದರೆ ಅದನ್ನು ಮತ್ತೆ ದೋಸೆ ಪತ್ರೆಗೆ ಹಾಕ್ಕೊಳ್ಳಿ ಸೊ ನೋಡಿ ಈ ಥರ ಲೈಟಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆಯೇ ಕೆಳಗಡೆ ಎಲ್ಲ ನೋಡಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಒಂದು ಚಿಕ್ಕ ಚಾಕು ಸಹಾಯದಿಂದ ಸ್ವಲ್ಪ ಅಡ್ಜಸ್ಟ್ನ ಎತ್ಕೊಂಡು ನಂತರ ದೋಸೆನ ಕಂಪ್ಲೀಟಾಗಿ ಎತ್ಕೊಳ್ಳಿ ಸೊ ಇದು ಸ್ಪ್ರಿಂಗ್ ರೋಲ್ ಶೀಟ್ ರೆಡಿ ಆಗುತ್ತೆ ಅದನ್ನು ನಾನು ಒಂದು ಎಣ್ಣೆ ಸವರಿರುವಂಥ ತಟ್ಟೆಗೆ ಹಾಕಿಡ್ತೀನಿ ಹಾಗೆ ಇಟ್ಟರೆ ಅಂಟ್ಕೊಳ್ಳುತ್ತೆ ನಮಗೆ ರೋಲ್ಸ್ ಮಾಡುವಾಗ ಅದು ಈಸಿಯಾಗಿ ಬರಲ್ಲ ಸೊ ನೋಡಿ ಈಗ ಹಾಕಿ ಅದ್ರ ಮೇಲೆ ಕೂಡ ಎಣ್ಣೆ ಸವರಿ ಇಟ್ಕೋತಾ ಇದ್ದೀನಿ ಸೊ ದಟ್ ನಾನು ಮಾಡ್ದಂಗೆ ಆ ಪ್ಲೇಟ್ ಮೇಲೆ ಹಾಕಿ ಇಟ್ಕೋಬೋದು ಅಂತ ಹೇಳಿ ಸೊ ಇನ್ನೊಂದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಣ್ಣೆ ಒಂದೇ ಸರಿ ಯೂಸ್ ಮಾಡಿರೋದು ನಾನು ಸೊ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಈ ಥರ ಪಾತ್ರೆಗೇನೆ ಚೆಲ್ಕೊಳ್ಳಿ ಅಷ್ಟೇ ಸೊ ನಿಮಗೆ ಕೆಳಗಡೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಸೊ ಸ್ವಲ್ಪ ಒಂದು 3-4 ಸೆಕೆಂಡ್ಸ್ ಬಿಟ್ಟು ಚಾಕು ಸಹಾಯದಿಂದ ಎತ್ತದು ಅಷ್ಟೇ ಸೊ ನೋಡ್ಬೋದು ಇವಾಗ ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಈ ಥರ ನೀವು ಶೀಟ್ಸ್ ರೆಡಿ ಮಾಡಿಟ್ಕೊಂಡ್ರೆ ರೋಲ್ಸ್ ಮಾಡೋದೇನು ಅಷ್ಟೊಂದು ಕಷ್ಟ ಆಗಲ್ಲ ಸೊ ಇವಾಗ ಸ್ಟಫಿಂಗ್ಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಈರುಳ್ಳಿ ದಪ್ಪ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಥರ ಕಟ್ ಮಾಡಿದ್ದೀನಿ ನೀವು ಯಾವುದೇ ಶೇಪ್ ಕಟ್ ಮಾಡ್ಕೋಬೋದು ಸೊ ಈರುಳ್ಳಿನ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಹಿಸುಕೋಬೇಕು ಕಿವುಚ್ಕೊಂಡ್ರೆ ಒಂದೊಂದು ಲೇಯರ್ಸ್ಗಳು ಸಪ್ರೇಟ್ ಆಗುತ್ತೆ ಸ್ಟಫಿಂಗ್ ಚೆನ್ನಾಗಾಗುತ್ತೆ ಸೊ ಇದಕ್ಕೆ ಇವಾಗ ನಾವು ಯಾವ ಕಪ್ಪಲ್ಲಿ ಈರುಳ್ಳಿ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಹಾಕಿದ ಮೇಲೂ ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನಲ್ಲಿರುವಂಥ ನೀರಿನ ಅಂಶ ಪೇಪರ್ ಅವಲಕ್ಕಿನ ಸ್ವಲ್ಪ ಸಾಫ್ಟ್ ಮಾಡುತ್ತೆ ಸೊ ನೋಡ್ಬೋದು ಇವಾಗ ನಾನು ಕೈಯಲ್ಲೇ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋಂಥದ್ದು ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಸೊ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀಸ್ಪೂನಷ್ಟು ಜೊತೆಗೆ 1 ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಸೊ ಮಿಕ್ಸ್ ಮಾಡಿಕೊಂಡ್ರೆ ನಾವು ಸ್ಪ್ರಿಂಗ್ ರೋಲ್ಗೆ ಯೂಸ್ ಮಾಡುವಂಥ ಆನಿಯನ್ ಅಂದರೆ ಈರುಳ್ಳಿ ಸ್ಟಫಿಂಗ್ ರೆಡಿಯಾಗುತ್ತೆ ಸೊ ಇದನ್ನು ನಾನು ರಾ ಯೂಸ್ ಮಾಡಿದ್ದೀನಿ ಬಿಕಾಸ್ ಡೀಪ್ ಫ್ರೈ ಮಾಡೋದ್ರಿಂದ ಇದೇ ಚೆನ್ನಾಗಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಸಾಸ್ ಜೊತೆಗೋ ಗ್ರೀನ್ ಚಟ್ನಿ ಜೊತೆಗೋ ಡಿಪ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ಇವಾಗ ನಾನು ಶೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಬಿಕಾಸ್ ಎಣ್ಣೆ ಹಾಕಿದ್ದೀನಿ ಅಂಟಲ್ಲ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಸ್ಟಫಿಂಗ್ನ ಇಟ್ಕೊಂಡು ಒಂದು ರೋಲ್ ಮಾಡ್ಕೊಳ್ಳಿ ಒಂದು ರೋಲ್ ಮಾಡಿ ಸೈಡ್ಸ್ನ ಫೋಲ್ಡ್ ಮಾಡ್ಕೋಬೇಕು ಬಿಕಾಸ್ ಸೈಡ್ಸ್ ಲಾಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ಎಣ್ಣೆಯಲ್ಲಿ ಎಲ್ಲ ಸ್ಟಫಿಂಗು ಆಚೆ ಬರುತ್ತೆ ಸೊ ಮತ್ತೆ ಇನ್ನೊಂದು ರೋಲ್ ಮಾಡಿ ಎಡ್ಜೆ ಏನಿದೆ ಫುಲ್ಲು ಲಾಸ್ಟ್ ಎಡ್ಜೆ ಏನಿದೆ ಅದಕ್ಕೆ ನಾವೀಗ ಆಲ್ರೆಡಿ ಗ್ರೈಂಡ್ ಮಾಡಿರೋಂಥ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ನಾನು ಮಿಕ್ಸ್ಕೊಂಡಿದ್ದೀನಿ ಬಿಕಾಸ್ ಇಲ್ಲಿ ಸ್ಟಿಕ್ ಮಾಡೋಕ್ಬೇಕು ಅಂಚೋದಕ್ಕೆ ಅಂತ ಹೇಳಿ ಸೊ ನೋಡಿ ಈ ಥರ ಇದನ್ನು ಪೇಸ್ಟ್ನ ಲಾಸ್ಟ್ ಎಡ್ಜಲ್ಲಿ ಸವರ್ಕೊಂಡು ಇನ್ನೊಂದು ರೋಲ್ ಇದನ್ನು ರೋಲ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಮೈದಾ ಹಿಟ್ಟು ಶೀಟ್ಗೆ ಅಂಟ್ಕೊಳ್ಳುತ್ತೆ ಸೊ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಾಯಿತು ಅಂತ ತುಂಬ ಸಿಂಪಲ್ ಮೆಥಡ್ ಮಾಡಿದ್ರೆ ನಿಮಗೆ ಇಷ್ಟು ಈಸಿ ಅನಿಸುತ್ತೆ ಸೊ ನೋಡಿ ಇದು ಇವಾಗ ರೋಲ್ ರೆಡಿಯಾಗಿದೆ ಇದನ್ನು ಇನ್ನೊಂದು ಎಣ್ಣೆ ಸವರಿರುವಂಥ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಸೊ ಮತ್ತೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಕಷ್ಟ ಆಗ್ಬೋದು ಅಂತ ಹೇಳಿ ಸೊ ನೋಡಿ ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳಿ ಗ್ಯಾಪ್ ಕೊಟ್ಕೊಂಡು ಸ್ಟಫಿಂಗ್ ಇಟ್ಟು ಮೊದಲಿಗೆ ಒಂದು ರೋಲ್ ಮಾಡ್ಕೊಳ್ಳಿ
सो नोड़बू वो रोल एरू कड़े नीटे ट्विस्ट फोलो एडजस्ट एडजस्ट फोलोले इन रोल लास्ट स्वल्प गैपेन अलगे पेस्टन स्प्रेडो नोर पेस्टन अदने स्प्रेडू फुल रोल कवर्मोदे सो इे ताला शीट्सकू फिलिंग तुमको रोलू एवगा डी फ्रेग एणे बिगिटी एणे स्वल बस मेले वे ಮಾಡಿಟ್ಕೊಂಡಿರಂತ ಸ್ಪ್ರಿಂಗ್ ರೋಲ್ಸ್ ಏನಿದೆ ಅದನ್ನ ಹಾಕಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ನೀವು ಶೀಟ್ಸ್ ರೋಲ್ಸ್ ರೆಡಿ ಮಾಡ್ಕೊಂಡ್ರೆ ವಿತ್ ಇನ್ 2 ಮಿನಿಟ್ಸ್ ಅಲ್ಲಿ ಆಗೋಗಂತ ರೆಸಿಪಿ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಸಮೋಸ ಕೂಡ ಮಾಡ್ಕೊಬಹುದು ನೀವು ಈ ಶೀಟ್ ನ ಯೂಸ್ ಮಾಡಿ ಸೋ ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ ಸೋ ಇದನ್ನ ಟ್ವಿಸ್ಟ್ ಮಾಡಿ ಎಲ್ಲಾ ಕಡೆ ಒಂದೇ ಕಲರ್ ಬರೋ ತರ ಇದನ್ನ ಕುಕ್ ಮಾಡ್ಕೊಬೇಕಾಗುತ್ತೆ सो क्रिस्पीनेस अंतू तुम्बा चेन्नागिरुत्ते इवन निमगे समोसा तिन्नो तरने फील आगुत्ते अंत हेळबहुदु सो नोडि इदु फुल गोल्डन ब्राउन कलर बंदिदे इवाग नानु इदन्न आचे तेगीता इदीनि सो नानु आग्ले हेळदंगे इदन्न टोमेटो केचप अथवा टोमेटो सॉस अथवा ग्रीन चटनी जोते सर्व माडिद्रे तुम्बा चेन्नागिरुत्ते मक्कळिंद वयसादवरवर्गू एल्लरिगू इष्ट आगुत्ते ट्रई माडि नोडि सो नानु इन्नोंदु सारी एण्णेगे हाक्ता इदीनि डीप फ्राई माडलिक्के सो नोडबहुदु सो इदे तर रिपीट माड्कोळ्ळि प्रोसीजरन सो नोड़ फ्रेंड्स सिंपल केवल 15-20 निमिषदल आगुवंत आनियन स्प्रिंग रोल्स संजे टी कॉफी टाइम गे सरियागि होंदुत्ते ट्राई माड़ नोड़ी रेसिपी निम्गेल्ल इष्ट आगिद्रे लाइक माड़ी शेर माड़ी होसदागि नोड्तारो सब्सक्राइब माड्कोंडु नोड़ी निम्म अनिसिके अभिप्रायगळन्न कमेंट सेक्षन्नल्लि बरेदु तिळिसि एंड थैंक्स फॉर वाचिंग नमस्कार।